ನ್ಯೂಸ್ ಫಸ್ಟ್ ವರದಿಗೆ ಬಿಗ್ ಇಂಪ್ಯಾಕ್ಟ್ ದೊರಕಿರೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಮಂಡ್ಯ ಆಲೆಮನೆಯಲ್ಲಿ ಭ್ರೂಣಲಿಂಗ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಅಪ್ಡೇಟ್ಸ್ ಇದು. ವರದಿ ಬೆನ್ನಲ್ಲೇ ಮಂಡ್ಯ ಆರೋಗ್ಯ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಕೊನೆಗೂ ಎಚ್ಚೆತ್ತ ಜಿಲ್ಲಾಡಳಿತದಿಂದ ಭೇಟಿ ಹಾಗೂ ಪರಿಶೀಲನಾ ಕಾರ್ಯ ನಡೆಸಲಾಗ್ತಾ ಇದೆ. ಸ್ಥಳೀಯ ಪೊಲೀಸರೊಂದಿಗೆ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿದ್ದಾರೆ ಅನ್ನುವಂತಹ ಅಪ್ಡೇಟ್ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಮಂಡ್ಯದ ಹುಳ್ಳೇನಹಳ್ಳಿ ಹಾಡ್ಯ ಗ್ರಾಮದಲ್ಲಿ ನಡೆಯತಾ ಇದ್ದಂತಹ ಅಕ್ರಮ ಭ್ರೂಣಲಿಂಗ ಪತ್ತೆ ಹಾಗೂ ಹತ್ಯೆ ಪ್ರಕರಣ ಇದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಎಲ್ಲಿ ಅಬಾರ್ಷನ್ ನಡೆಸಲಾಗ್ತಾ ಇತ್ತು ಅದೇ ಜಾಗದಲ್ಲಿ. ಸೋ ಅಲ್ಲಿ ಯಾವಲ್ಲ ಮಷಿನ್ ಗಳನ್ನ ತರಿಸಲಾಗ್ತಾ ಇತ್ತು, ಅಲ್ಲಿ ಯಾವಲ್ಲ ವ್ಯವಸ್ಥೆಗಳನ್ನ ಇರಿಸಿಕೊಂಡಿದ್ದಾರೆ ಮಾಡ್ಕೊಂಡಿದ್ದಾರೆ ಈ ರೀತಿಯಾಗಿ ಅಕ್ರಮವಾಗಿ ಅಬಾರ್ಷನ್ನ ಯಾವ ರೀತಿಯಾಗಿ ನಡೆಸಲಾಗ್ತಾ ಇತ್ತು, ಮಷಿನ್ ಗಳಾಗಿರಬಹುದು ಅಥವಾ ಅದಕ್ಕೆ ಬೇಕಾಗಿರುವಂತ ವ್ಯವಸ್ಥೆಗಳಾಗಿರಬಹುದು, ಆಪರೇಷನ್ ಮಾಡುವಂತ ಸಂದರ್ಭ ಬಂದಂತ ಟೈಮ್ ಅಲ್ಲಿ ಅದಕ್ಕೆ ಯೂಸ್ ಮಾಡ್ತಾ ಇದ್ದಂತ ಇಕ್ವಿಪ್ಮೆಂಟ್ಸ್ ಅದು ಯಾವ ಸೌಲಭ್ಯವೂ ಕೂಡ ಅಲ್ಲಿ ಸದ್ಯಕ್ಕೆ ಇಲ್ಲ. ಅದನ್ನ ನಾವು ನೋಡೋದಕ್ಕೂ ಕೂಡ ಸಾಧ್ಯವಾಗೋದಿಲ್ಲ. ಯಾಕಂದ್ರೆ ಸಂಡೇ ಮಾತ್ರ ಒಂದು ಮಷಿನ್ ಅನ್ನ ತಗೊಂಡು ಬರಲಾಗ್ತಾ ಇತ್ತಂತೆ. ಅದು ಕೂಡ ಗರ್ಭಿಣಿ ಮಹಿಳೆಯರನ್ನ ಕರೆದುಕೊಂಡು ಸುಮಾರು 10 ರಿಂದ 15 ಜನ ಬರ್ತಾ ಇದ್ದರು ಅನ್ನುವಂತ ಮಾಹಿತಿ ಕೂಡ ಲಭ್ಯವಾಗಿದೆ. ನ್ಯೂಸ್ ಫಸ್ಟ್ ಈ ಕುರಿತಂತೆ ಸತತವಾಗಿ ಸುದ್ದಿಯನ್ನು ಕೂಡ ಪ್ರಸಾರ ಮಾಡಿತ್ತು. ಅದರ ಪ್ರತಿಫಲವಾಗಿ ಈಗ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಈ ರೀತಿ ಮಂಡ್ಯದ ಈ ಆಲೆಮನೆಯಿಂದ ಮತ್ತಷ್ಟು ಲೈವ್ ಡಿಟೇಲ್ಸ್ ನೀಡೋದಕ್ಕೆ ನಮ್ಮ ಮಂಡ್ಯ ಪ್ರತಿನಿಧಿ ನಂದೀಶ್ ಕೂಡ ಜಾಯಿನ್ ಆಗಿದ್ದಾರೆ. ನಂದೀಶ್, ಸ್ಥಳದಲ್ಲಿ ಅಧಿಕಾರಿಗಳು ಬಂದಿದ್ದಾರೆ, ಏನೇನು ಮಾಡ್ತಿದ್ದಾರೆ? ಸಭಾ ಈಗಾಗಲೇ ನಿರಂತರವಾಗಿ ನ್ಯೂಸ್ ಫಸ್ಟ್ ಕೂಡ ವರದಿಯನ್ನ ಮಾಡಿತ್ತು. ಮಂಡ್ಯದ ಹುಳ್ಳೇನಹಳ್ಳಿ ಮತ್ತು ಆಡ್ಯ ಗ್ರಾಮದ ಮಧ್ಯೆ ಇರುವಂತ ಆಲೆಮನೆ ಒಂದರಲ್ಲಿ ನಿರಂತರವಾಗಿ ಭ್ರೂಣಲಿಂಗ ಪತ್ತೆ ಮತ್ತು ಹತ್ಯೆ ಕೃತ್ಯ ನಡೀತಾ ಇತ್ತು. ಆ ಒಂದು ಕರಾಳ ದಂಧೆಯ ಬಗ್ಗೆ ಈಗಾಗಲೇ 9 ಮಂದಿಯನ್ನ ಬಂಧಿಸಲಾಗಿದೆ. ಇನ್ನೊಂದಷ್ಟು ಮಂದಿಗೂ ಕೂಡ ಇದೀಗ ಆತಂಕ ಕಾಡಿರುವಂಥದ್ದು. ಇನ್ನು ನಾನು ಅದೇ ಸ್ಥಳದಲ್ಲಿ ಇದ್ದೇನೆ, ಇಲ್ಲಿನ ದೃಶ್ಯಗಳನ್ನು ಕೂಡ ತೋರಿಸ್ತಾ ಹೋಗ್ತೇನೆ. ಈಗ ನೀವು ನೋಡ್ತಾ ಇರ್ಬೋದು, ಇದೇ ಆಲೆಮನೆಯಲ್ಲಿ ಈ ಒಂದು ಅಕ್ರಮ ದಂಧೆ ನಡೀತಾ ಇತ್ತು. ಅಂದ್ರೆ ನಿರಂತರವಾಗಿ ಪ್ರತಿ ಭಾನುವಾರ ಇಲ್ಲಿಗೆ ಗರ್ಭಿಣಿಯರನ್ನ ಬೆಂಗಳೂರು ಸೇರಿದಂತೆ ವಿವಿಧ ಕಡೆಗಳಿಂದ ನವೀನ್ ಮತ್ತೆ ಆತನ ಬಾಮೈದ ಏನು ನಯನ್ ಇದ್ದಾನೆ, ಆತ ಇಲ್ಲಿಗೆ ಒಂದು ಕಾಂಟ್ಯಾಕ್ಟ್ ಮೂಲಕ ಗರ್ಭಿಣಿಯರನ್ನ ಇಲ್ಲಿಗೆ ಕರ್ಕೊಂಡು ಬರ್ತಾ ಇದ್ರು. ಈ ಒಂದು ಶೆಡ್ ಮನೆಯನ್ನು ಕಾಣ್ತಾ ಇದೆ, ಇದೇ ಮನೆಯಲ್ಲಿ ಆ ಒಂದು ದುಷ್ಕೃತ್ಯ ನಡೀತಾ ಇತ್ತು. ಬಂದಂತಹ ಗರ್ಭಿಣಿಯರಿಗೆ ಇಲ್ಲಿ ಭ್ರೂಣಲಿಂಗ ಪತ್ತೆಯನ್ನು ಮಾಡುವಂತ ಕೆಲಸವೂ ಕೂಡ ಆಗ್ತಾ ಇತ್ತು. ಅಂದ್ರೆ ಪ್ರತಿ ಭಾನುವಾರ 3 ವಾಹನಗಳನ್ನ ಬದಲಾಯಿಸಿ ಈ ಒಂದು ಸ್ಥಳಕ್ಕೆ ಕರ್ಕೊಂಡು ಬರಲಾಗ್ತಾ ಇತ್ತು. ಇಲ್ಲಿ ಭ್ರೂಣಲಿಂಗ ಪತ್ತೆಯನ್ನು ಮಾಡಿ ಬಳಿಕ ಅವರನ್ನು ಮೈಸೂರಿಗೆ ಅಂದ್ರೆ ಅಪಾಶನ್ಗಾಗಿ ಕಳಿಸುವಂತಹ ಒಂದು ಪ್ರಕ್ರಿಯೆಯೂ ಕೂಡ ನಡೀತಾ ಇತ್ತು. ಇಲ್ಲಿ ಪ್ರತಿವಾರವೂ ಕೂಡ 10 ರಿಂದ 15 ಮಂದಿ ಗರ್ಭಿಣಿಯರನ್ನ ಭಾನುವಾರವೇ ಕರ್ಕೊಂಡು ಬರಲಾಗ್ತಾ ಇತ್ತು. ವೀಕೆಂಡ್ ನಲ್ಲಿ ಇಲ್ಲಿ ಕರ್ಕೊಂಡು ಬಂದು ಆ ಒಂದು ಕರಾಳ ದಂಧೆಯನ್ನು ಕೂಡ ಮಾಡ್ತಾ ಇದ್ರು. ಇದೀಗ ಸದ್ಯ ಈ ಒಂದು ವಿಚಾರವನ್ನ ಇಲ್ಲಿ ಏನು ಕೆಲಸವನ್ನ ನಿರ್ವಹಿಸ್ತಾ ಇದ್ದಂತಹ ಬಿಹಾರಿ ಮೂಲದ ಕಾರ್ಮಿಕರೇ ಬಾಯ್ಬಿಟ್ಟಿರುವಂಥದ್ದು. ಅಂದ್ರೆ ಅವರು ಕೂಡ ಹೇಳಿರುವಂಥದ್ದು ಅಂತಂದ್ರೆ, ಈ ಒಂದು ಕರಾಳ ದಂಧೆ ನಮ್ಗೆ ಗೊತ್ತಿರಲಿಲ್ಲ, ಅಂದ್ರೆ ನಿರಂತರವಾಗಿ ನಡ್ಕೊಂಡು ಬರ್ತಾ ಇತ್ತು, ನಾವು 1 ವರ್ಷದಿಂದಲೂ ಕೂಡ ಕೆಲಸವನ್ನ ಮಾಡ್ತಾ ಇದ್ದೀವಿ, ಆದ್ರೆ ನಮ್ಗೆ ಈ ವಿಚಾರ ಕೂಡ ಗೊತ್ತಿರಲಿಲ್ಲ. ಅಂದ್ರೆ ಅವರು ಹೇಳುವಂಥದ್ದು ನಮ್ಗೆ ಈ ವಿಚಾರವೂ ಕೂಡ ಗೊತ್ತಿರಲಿಲ್ಲ. ನಾವು ಕೇಳಿದಂತ ಸಂದರ್ಭದಲ್ಲಿ ಯಾವುದೋ ಒಂದು ಬಿಸಿನೆಸ್ ಅನ್ನ ನಮ್ಮ ಮಾವಂದಿರು ಮಾಡ್ತಾ ಇದ್ರು, ಆ ನಿಟ್ಟಿನಲ್ಲಿ ನಮ್ಗೆ ಗೊತ್ತಿರಲಿಲ್ಲ. ನಮ್ಮ ಮಾತುಗಳಲ್ಲಿ ಈ ಆಲೆಮನೆಯನ್ನು ನೋಡ್ಕೊಳ್ತಾ ಪ್ರಜ್ವಲ್ ಆಗಿರ್ಬೋದು, ಪ್ರಶಾಂತ್ ರವರು ತಿಳಿಸ್ತಾ ಇರುವಂತದ್ದು. ಅಂದ್ರೆ ನಯನ್ ಮತ್ತು ನವೀನ್ ಈ ಒಂದು ಕೃತ್ಯದ ಒಂದು ಪ್ರಮುಖ ಒಂದು ಮೂಲಧಾರಿಗಳು ಅಂತ ಹೇಳ್ಬೋದು. ಇವರ ಈ ಒಂದು ದುಷ್ಕೃತ್ಯ ಈ ಇಡೀ ಮಂಡ್ಯ ಜಿಲ್ಲೆಯ ಜನರನ್ನೇ ಒಂದು ರೀತಿ ಬೆಚ್ಚಿ ಬೀಳಿಸಿದೆ. ಇನ್ನು ಈ ಒಂದು ವಿಚಾರವನ್ನು ನಿರಂತರವಾಗಿ ವರದಿಯನ್ನು ಪ್ರಸಾರ ಮಾಡ್ತು, ಅಧಿಕಾರಿಗಳು ಯಾರೂ ಕೂಡ ಬರದೇ ಒಂದು ನಿರ್ಲಕ್ಷ್ಯವನ್ನು ಮಾಡಿದ್ರು ಎಂಬ ಮೂಲಕ ನ್ಯೂಸ್ ಫಸ್ಟ್ ಕೂಡ ವರದಿಯನ್ನು ಮಾಡಿತ್ತು. ಇದೀಗ ಆ ನಿಟ್ಟಿನಲ್ಲಿ ಅಧಿಕಾರಿಗಳು ಕೂಡ ಬಂದಿರುವಂಥದ್ದು, ಅಂದರೆ ಕಂದಾಯ ಇಲಾಖೆಯ ಅಧಿಕಾರಿಗಳು ಕೂಡ ಇದೀಗ ಬಂದಿದ್ದಾರೆ. ಅವರೆಲ್ಲರೂ ಕೂಡ ಇಲ್ಲಿ ಸ್ಥಳ ಪರಿಶೀಲನೆ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಅಂದರೆ ಜಿಲ್ಲಾ ಆರೋಗ್ಯಾಧಿಕಾರಿಗಳಾದಂತಹ ಡಾಕ್ಟರ್ ಮೋಹನ್ ಆಗಿರ್ಬೋದು, ಮತ್ತು ಕಂದಾಯ ಅಧಿಕಾರಿಗಳು, ಮತ್ತು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಸ್ ಎ ಶಿವಮೂರ್ತಿ ಅವರು ಕೂಡ ಬರ್ತಾರೆ. ಅವರು ಇನ್ನು ಇಲ್ಲಿ ಡಿ ಎಚ್ ಒ ಮೋಹನ್ ಅವರು ಕೂಡ ಇದ್ದಾರೆ, ನೇರವಾಗಿ ಮಾತಾಡೋಣ. ಸರ್, ಇವತ್ತು ಸ್ಥಳ ಪರಿಶೀಲನೆಗೆ ಬಂದಿದ್ದೀರಿ, ಭಾಳಷ್ಟು ತಡ ಆಗಲಿಲ್ವ ಸರ್ ಈ ಘಟನೆ ಎಲ್ಲ ಬೆಳಕಿಗೆ ಬಂದಿದೆ, ಯಾಕೆ ಈ ಒಂದು ಕೆಲವೊಂದು ಕಡೆ ನಿರ್ಲಕ್ಷ್ಯ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ? ನಿರ್ಲಕ್ಷ್ಯ ಅಂತಲ್ಲ, ನಮಗೆ ಸ್ಪಷ್ಟವಾದ ಮಾಹಿತಿಗಳು ಇರಲಿಲ್ಲ, ನಾವು ನಿರ್ಲಕ್ಷ್ಯತನ ಏನು ತೋರಿಲ್ಲ.
ನಾವು ನಮ್ಮ ಎಲ್ಲಾ ಸ್ಕ್ಯಾನಿಂಗ್ ಸೆಂಟರ್ ಗಳನ್ನ ಪ್ರತಿ 3 ತಿಂಗಳಿಗೆ ಒಂದ ಸಲ ಒಮ್ಮೆ ಪರಿಶೀಲನೆ ಮಾಡ್ತಾ ಇದೀವಿ. ಅದಕ್ಕೆ ಇನ್ಸ್ಪೆಕ್ಟಿಂಗ್ ಆಫೀಸರ್ ಡಿಸ್ಟ್ರಿಕ್ಟ್ ಫ್ಯಾಮಿಲಿ ವೆಲ್ಫೇರ್ ಆಫೀಸರ್ ಇರ್ತಾರೆ, ಅವರೊಂದು ತಂಡ ಇರುತ್ತೆ, ತಂಡ ಹೋಗಿ ಬರ್ತಾರೆ. ಇದು ಇಲ್ಲಿಗಲ್ ಆಕ್ಟಿವಿಟಿ ಆಗಿರೋದ್ರಿಂದ ಇದು ನಮ್ಮ ಗಮನಕ್ಕೆ ಬಂದಿಲ್ಲ. ಅಂದ್ರೆ ಇದು ನಿಮಗೆ ಯಾವುದೇ ಕೂಡ ಗಮನಕ್ಕೆ ಬಂದಿಲ್ಲ. ಈಗಾಗಲೇ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ ಸರ್, ಇದೇ ಒಂದು ಸ್ಥಳದಲ್ಲಿ ಭ್ರೂಣಲಿಂಗ ಪತ್ತೆ ಆಗ್ತಾ ಇತ್ತು ಅಂತ. ಮುಂದೆ ಪ್ರಕ್ರಿಯೆ ಯಾವ ರೀತಿ ಇದೆ, ಸ್ಥಳ ಪರಿಶೀಲನೆ ಬಳಿಕ ಏನೇನು ಕ್ರಮಗಳನ್ನು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುತ್ತೀರಾ? ಈಗ ಸ್ಥಳ ಪರಿಶೀಲನೆ ಮಾಡಿದಾಗ ಇಲ್ಲಿ ಏನು ಸಿಗ್ತಾ ಇಲ್ಲ ಮಾಹಿತಿಗಳು ಯಾವುದುವೇ. ಈಗ ನಾವು ಮಾನ್ಯ ಜಿಲ್ಲಾಧಿಕಾರಿಗಳು ಎರಡು ತಂಡ ಮಾಡಿದ್ದೇವೆ, ಒಂದು ಜಿಲ್ಲಾ ಮಟ್ಟದಲ್ಲಿ ತಂಡ, ಒಂದು ತಾಲೂಕು ಮಟ್ಟದಲ್ಲಿ ತಂಡ, ಮತ್ತು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಒಂದು ತಂಡ ಮಾಡಿದ್ದಾರೆ. ಈ ತಂಡದ ಕೆಲಸ ಏನಪ್ಪಾ ಅಂದ್ರೆ ಈ ರೀತಿ ಈಗ ಹೇಳ್ತಿದ್ರಲ್ಲ ಜನ ಎಲ್ಲ ಆಟೋದಲ್ಲಿ ಬರ್ತಿದ್ರು, ಕಾರಲ್ಲಿ ಬರ್ತಿದ್ರು, ಹೋಗ್ತಿದ್ರು ಅಂತ ಇವರು ಯಾರೂ ಮಾಹಿತಿ ಕೊಟ್ಟಿಲ್ಲ. ಅವಾಗ ಈಗ ಇಂತ ಈ ಮಾಹಿತಿಗಳನ್ನು ಕಲೆಕ್ಟ್ ಮಾಡೋದಕ್ಕೆ ನಾವು ತಂಡ ಮಾಡಿದೀವಿ. ಬಿಹಾರಿ ಮೂಲದ ಕಾರ್ಮಿಕರು ಕೂಡ ಕೆಲಸವನ್ನ ಮಾಡ್ತಾ ಇದ್ರು. ಅವರು ಹೇಳಿರುವಂತದ್ದು ಅಂದ್ರೆ ಪ್ರತಿ ಭಾನುವಾರ ಕೂಡ ವೀಕೆಂಡ್ ನಲ್ಲಿ ಭ್ರೂಣಲಿಂಗ ಪತ್ತೆ ನಡೀತಾ ಇತ್ತು, ಕಾರ್ನಲ್ಲಿ ಬರ್ತಾ ಇದ್ರು, ಜೊತೆಗೆ ಏನು ಸ್ಕ್ಯಾನಿಂಗ್ ಮಿಷನ್ ಅನ್ನು ಕೂಡ ತಕೊಂಡು ಬರ್ತಾ ಇದ್ರು. ಮಾ ಮಾತುಗಳನ್ನ ಇದೀಗ ಕಾರ್ಮಿಕರ ಬಿಚ್ಚಿಟ್ಟಿರುವಂತದ್ದು, ಆ ನಿಟ್ಟಿನಲ್ಲಿ ಏನಾದರೂ ತನಿಖೆ ಮಾಡುವಂತದ್ದು ಏನಾಗುತ್ತೆ ಸರ್, ನಿಮ್ಮ ಇಲಾಖೆಯಿಂದ ಏನಾಗುತ್ತೆ? ಈಗ ಅದು ತನಿಖೆ ಇದು ಬೈರಪ್ಪನಹಳ್ಳಿ ಪೊಲೀಸ್ ಸ್ಟೇಷನ್ ಇರೋದ್ರಿಂದ ಅಲ್ಲಿಂದ ನಮಗೆ ವರ್ಗಾವಣೆ ಆದ್ರೆ ನಾವು ಅದನ್ನ ಮುಂದಿನ ವರ್ಗ ತನಿಖೆ ಮಾಡ್ತೀವಿ. ಇಲ್ಲಿ ನಮಗೆ ಮಿಷನ್ ಸಿಕ್ಕಿರೋದ ಬಗ್ಗೆ ಇದಿಲ್ಲ, ಬಂದ್ ಸಿಕ್ಕಿದೆ ಅಂತ ಹೇಳಿದ್ರೆ ಯಾವ ಮಿಷನ್ ಅಂತ ಗೊತ್ತಿಲ್ಲ, ಅದರ ಬಗ್ಗೆ ಎಲ್ಲ ಪರಿಶೀಲಿಸ್ತಾ ಇದೀವಿ. ನಾವು ಇದು ನಿಟ್ಟಿನಲ್ಲಿ ಕ್ರಮ ವಹಿಸ್ತಾ ಇದೀವಿ. ಇದು ಯಾವ ರೀತಿ ಏನ ಸೀಜ್ ಮಾಡುವಂತದ್ದು ಆಲೆ ಮನೆ, ಯಾಕೆಂದ್ರೆ ಇಲ್ಲ ಮಾಲೀಕತ್ವ ಏನು ನವೀನ್ ಆರೋಪಿ ಬಂಧಿತ ಆರೋಪಿ ಇದ್ದಾರೆ, ನವೀನ್ ಅವರ ಅಕ್ಕನ ಸೇರಿ ಮಾಲೀಕತ್ವಕ್ಕೆ ಸೇರಿದ್ದು ಅಂತ. ಆ ನಿಟ್ಟಿನಲ್ಲಿ ಏನ ಸೀಜ್ ಮಾಡಲ್ಲ, ಬೇರೆಯವರದ್ದು ಇದು ಯಾರಿಗೋ ಬಾಡಿಗೆ ಕೊಟ್ಟಿದ್ದಾರೆ ಅಂತ ಏನೋ ನ್ಯೂಸ್ ಇದೆ. ಇದು ಈಗ ಅದಕ್ಕೇನೆ ನಮ್ಮ ಎಸಿ ಅವರು ಬರ್ತಾ ಇದ್ದಾರೆ ಸೀಸ್ ಮಾಡ್ಲಿಕ್ಕೆ, ಏನ್ ಪ್ರಕ್ರಿಯೆ ಮಾಡ್ಲಿಕ್ಕೆ ಅಂತ. ಎಸಿ ಅವರು ಬಂದ ಮೇಲೆ ಮುಂದಿನ ರೀತಿ ಕ್ರಮ ತಗೋ, ಎಸಿ ಅವ್ರ ಜೊತೆ ಚರ್ಚೆ ಮಾಡಿ ಅಧಿಕೃತವಾಗಿ ಸೀಸ್ ಮಾಡುವಂತದ್ದು ಏನು ಅಂತ ತೀರ್ಮಾನ ಮಾಡ್ತೀವಿ. ಸೀಸ್ ಮಾಡೋದಕ್ಕೆ ಇಲ್ಲಿ ಏನಿಲ್ಲ, ಈಗ ಏನಾದ್ರು ಸಿಕ್ಕಿದ್ರೆ ಸೀಸ್ ಮಾಡಬಹುದಾಗಿತ್ತು, ಏನು ಸಿಕ್ತಾ ಇಲ್ಲ. ಅದೇನು ನೋಡೋಣ, ಎಸಿ ಅವರ ಅಧ್ಯಕ್ಷತೆಯಲ್ಲಿ ಅದೇನಾಗುತ್ತೆ ಮಾತುಕತೆ. ಇದಿಷ್ಟು ಜಿಲ್ಲಾ ಆರೋಗ್ಯ ಅಧಿಕಾರಿಗಳಾದಂತಹ ಡಾಕ್ಟರ್ ಮೋಹನ್ ಅವರ ಮಾತಾಗಿರುವಂತದ್ದು. ಅಂದ್ರೆ ಈ ಒಂದು ಕುರಿತು ಅಕ್ರಮ ದಂಧೆಯ ಬಗ್ಗೆ ನಮಗೆ ಇದುವರೆಗೂ ಕೂಡ ಮಾಹಿತಿ ಬರ್ತಿರ್ಲಿಲ್ಲ. ಆ ನಿಟ್ಟಿನಲ್ಲಿ ನಾವು ಈಗಾಗಲೇ ಸ್ಥಳಕ್ಕೆ ಬಂದಿದ್ದೇವೆ, ಅಧಿಕಾರಿಗಳ ಜೊತೆಗೆ ಚರ್ಚೆಯನ್ನು ಮಾಡ್ತೇವೆ, ಎಸಿ ಅವರೊಂದಿಗೆ ಚರ್ಚೆಯನ್ನು ಮಾಡಿ ಏನ್ ಮಾಡಬೇಕು, ಮುಂದಿನ ಕ್ರಮವನ್ನು ಕೈಗೊಳ್ಬೇಕು ಎಂಬ ಮಾತುಗಳನ್ನು ಕೂಡ ಹೇಳ್ತಾ ಇರುವಂತದ್ದು. ಸದ್ಯ ಈ ಒಂದು ವಿಚಾರವಾಗಿ ಹೆಚ್ಚಾಗಿ ದೊಡ್ಡ ಮಟ್ಟದಲ್ಲಿ ಸದ್ದಾಗ್ತಾ ಇರುವಂತದ್ದು, ಅಂದ್ರೆ ಇಂತಹ ಒಂದು ದೊಡ್ಡ ಘಟನೆ ನಡೀಬೇಕಾದ್ರೂ ಕೂಡ ಈ ರೀತಿಯ ಅಧಿಕಾರಿಗಳ ನಿರ್ಲಕ್ಷ್ಯ ಕೊನೆಗಾದ್ರೂ ಎಚ್ಚೆತ್ಕೊಂಡ್ರಲ್ಲ ಎಂಬ ಒಂದು ಎಲ್ಲ ಒಂದ್ ಕಡೆ ಸಮಾಧಾನವೂ ಕೂಡ ಆಗುವಂತದ್ದು. ಇನ್ನು ಮುಂದೆ ಯಾವ ರೀತಿ ಒಂದು ಪ್ರಕ್ರಿಯೆ ನಡೆಯುತ್ತೆ ಎಂಬುದನ್ನ ಕಾದು ನೋಡಬೇಕಾಗಿರುವಂತದ್ದು. ಸಭಾ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.